ಮನೆಗೆ ಬಾಸಿಂಗವನ್ನು ಬಿಗಿದು ಬಂದಿದ್ದೀಯ ವಿದ್ಯುನ್ಮಾಲ ಎಂಬುದನ್ನು ತಿಳಿದಿದ್ದೇನೆ ಅಲ್ಲಿ ನಿಂತುಕೊಳ್ಳುವುದೆಲ್ಲ ಹೀಗೆ ಬರಬೇಕು ಆಸಿನ ಅವರಿಗೆಲ್ಲ ಒಂದು ಆಸನದ ವ್ಯವಸ್ಥೆ ಮಾಡಿ ಅವರಿಗೊಂದು ಆಸನ ಸಿಕ್ಕಿತು ಬಂದವರೆಲ್ಲ ಕುಳಿತುಕೊಂಡಿದ್ದಾರೆ ರತ್ನ ಕಂಬಳನ್ನು ಹಾಸಿದ್ದೇನೆ ಆಸೀನರಾಗ್ಬೇಕು ನಮಗೆ ರತ್ನ ಕಣ ಕಂಬಳಿ ಸಾಕಾಗುದಿಲ್ವಾ ಯಾವ್ದಾದ್ರೇನು ಪೃಷ್ಠಭಾಗ ಊದಿದ್ರೆ ವಿದ್ಯುನ್ಮಾಲಿ ಓಲೆಯಲ್ಲಿ ಬೆರೆದು ಕಳಿಸಿದ್ದೇನೆ ಪುರೋಹಿತರನ್ನು ಕರೆದುಕೊಂಡು ಬರಬೇಕು ಜೊತೆಯಲ್ಲೇ ಬಂದಿದ್ದಾರೆ ಅವರ ಆಶೀರ್ವಾದ ಮಾಡುವುದು ಹಾಗೆ ನಿಮ್ಮ ಪುರೋಹಿತ ಶೀಘ್ರಗತಿಯಲ್ಲಿ ಮಹಾರಾಣಿ ಈ ಕಡೆ ಬನ್ನಿ ಮದುವೆ ಸಿದ್ಧತೆ ಆಗಿದೆಯಲ್ಲ ಆಗಿದೆ ಹುಡುಗಿಯಲ್ಲಿದ್ದಾಳೆ ಒಳಗಿದ್ದಾರೆ ಇಲ್ಲಿದ್ದಾರೆ ಒಣಗಿದ್ದಾರೆ ಸಿಂಗರಿಸಬೇಡ ಸಿಂಗಾರ ಮಾಡಬೇಕಾದ್ರೆ ಹೆಂಗಸರು ಬೇಕು ಹುಡುಗಿಯರು ಬೇಕು ಅಲ್ಲ ಇಲ್ಲಿಯಾ ಅಮ್ಮ ಒಂದು ನಾಲ್ಕು ಮಂದಿ ಹೆಂಗಸರು ಹೇಳಿ ಆಯ್ತಾ ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬಂದ್ರೆ ಸಾಕು ಇಲ್ಲದಿದ್ದರೆ ಬರುವುದು ಬೇಡ ಬಂದು ಇಲ್ಲಿ ಹಾಲು ಮಾಡಬೇಡಿ ಅದು ಯಾಕೆ ಸ್ವಾಮಿ ಸೀರೆ ಉಡುವವರು ಮಾತ್ರ ಗೊತ್ತಿದ್ದಾರೆ ಕಾರಣ ಉಂಟಮ್ಮ ಈ ಕಾಲದಲ್ಲಿ ಹೇಳ್ತಾ ಇದ್ದೇನೆ ಮದುವೆಯಾಗಿ ಮೂರ್ ನಾಲ್ಕು ಮಕ್ಕಳ ತಾಯಂದ್ರಾದ್ರೂ ಕೆಲವು ಹೆಂಗಸರಿಗೆ ಸೀರೆ ಉಡುವುದಕ್ಕೆ ಬರುವುದಿಲ್ಲ ಆದ್ದರಿಂದ ಅವರು ಯಾರು ಬರುವುದು ಬೇಡ ನನ್ನ ಹೆಂಡತಿ ಬಂದಿದ್ದಾರೆ ಬೇರೆ ಯಾರಾದ್ರೂ ಬೇಕಾ ಕರು ಹೇಳ್ತೇನೆ ಹೆದರಬೇಡಿ ಎಲ್ಲಿದ್ದೇನೆ ಏ ಹೂ ಏ ಲಾಲ್ ಸುಬ್ಬಿ ಎಲ್ಲಿದ್ದೇನೆ ಏ ಹೂ ಏ ಲಾಲ್ ಸುಬ್ಬಿ ಎಲ್ಲಿದ್ದೇನೆ ರೋಹಿತ್ರ ಅದು ಹೆಣ್ಣು ಬಂತು ಧಾರಾಳವಾಗಿ ಬಟ್ಟೆ ತೆಗಿಯೇ ಅದನ್ನೊಂದು ಹೂ ಅಲ್ಲಿ ಕಟ್ಟಿ ಹಾಕಿ ಆ ಹೆಗ್ಗಳವನ್ನು ಯಾರು ಬಿಟ್ಟ ಪ್ರಭು ಸ್ವಾಮಿ ನಾನು ಬರುವುದಿಲ್ಲ ಅಂತ ಹೇಳಿದಲ್ವಾ ಯಾಕೆ ನನ್ನನ್ನು ಕರೆದದ್ದು ನೀವು ಇದು ನನ್ನ ಕಾಶ ಹೆಂಡತಿ ಹೌದೌದು ಎರಡು ರೀತಿಯಲ್ಲಿ ಉಂಟ ಅಲ್ಲ ಯಾರಾದ್ರೂ ಅನುಮಾನ ಮಾಡುವುದು ಬೇಡ ಅಂತ ಅದನ್ನು ಮೊದಲೇ ಹೇಳಿಬಿಡುವುದು ಬಾಡಿಗೆ ಹಾಗಲ್ಲ ಮಹಾರಾಯ ಅನುಮಾನ ಬರಬಾರ್ದಲ್ಲ ಅದಕ್ಕೆ ನನ್ನನ್ನು ಬರ್ಲಿಕ್ಕೆ ಹೇಳಿದಲ್ವ ನೀವು ಬರ್ಲಿಕ್ಕೆ ಹೇಳಿದ್ದೇನೆ ಕಾರಣ ಉಂಟು ಮಾತು ಕೇಳ್ತೇನೆ ಅವರು ಹೇಗಿದ್ದಾರೆ ನೀವು ಹೇಗಿದ್ದೀರಿ ಭಯಂಕರ ಒಂದು ಜೋಡಿ ಅಲ್ವಾ ಅಮ್ಮ ಎಲ್ಲಿ ಅಂದ್ರೆ ಇದು ವಿಷಯ ಹೀಗೆ ಇದು ಮೂರನೇದ ಇಬ್ಬರದ್ದು ಮದುವೆ ಆದ ಅವರು ಹೋದ್ರು ಎಲ್ಲಿಗೆ ಹೋದ್ರು ಮನೆ ಬಿಟ್ಟು ಹೋದ್ರ ನಾನು ಜೀವ ಇಲ್ವ ಹಾಗೆ ಹೋಗ್ಲಿಕ್ಕೆ ಹಾಗಲ್ಲಮ್ಮ ಅವರು ಮೇಲೆ ಹೋದ್ರು ಹಾಗೆ ಮೂರನೇ ಆಗಿದ್ದಾಗಿ ಬರೋದು ಮದುವೆ ಮದುವೆ ಆದ್ ಯಾಕೆ ನನಗೆ ಹೆಂಡತಿ ಸಾಯುವ ಯೋಗ ಅವರು ಹಾಗೆ ಹೋದ್ರು ಅಂತ ಗಂಡ ಸಾಯುವ ಯೋಗ ಇದ್ದ ಇವಳನ್ನು ನಾನು ಕೈ ಹಿಡಿದದ್ದು ಎಂತಹ ಸುಂದರಿ ನೋಡಿ ಆದ್ದರಿಂದ ಇವಳು ಸಾಯುವುದಿಲ್ಲ ನನ್ನನ್ನು ಸಾಯಲಿಕ್ಕೆ ಬಿಡುವುದಿಲ್ಲ ಮತ್ತೆ ಕಾಲ ಹಾಗೆ ಆಗುದಕ್ಕೊಂದು ಬಲವಾದ ಕಾರಣ ಉಂಟಮ್ಮ ಅವಳಿಗೆ ಸಿಹಿ ತಿನ್ನುವ ಆಸೆ ಎಂತಹ ಸಿಹಿ ಮಾಡಲಿಕ್ಕೂ ಗೊತ್ತಿಲ್ಲ ಎಲ್ಲಿ ಇಟ್ಟು ಅಡಗಿಸಿತ್ತು ಅದು ಹೌದು ಒಂದು ಸಲ ಲಾಡು ಮಾಡಿ ಅಟ್ಟದಲ್ಲಿ ಅಡಗಿಸಿ ಬಚ್ಚಿಟ್ಟಿದ್ದೆ ಮೇಲೆ ಹೋದ್ಲು ಬೇಕಾದಷ್ಟು ತಿಂದು ಎರಡು ಕೈಯಲ್ಲಿ ಲಾಡು ಇಟ್ಕೊಂಡು ಕೆಳಗಿಳಿಯುವಾಗ ಕಾಲು ತಪ್ಪಿ ಕೆಳಗಿಟ್ಟು ಕಾಲೊಂದು ಮುರಿ ಸೊಂಟವೇ ಮುರಿಬೇಕಿತ್ತು ಯಾಕಂದ್ರೆ ಈ ಉಪದ್ರ ಇರಲಿಲ್ಲ ಕಾಲು ಮುರಿದು ಹೋಯ್ತು ಏನು ಸುಬ್ಬಿ ಯಾಕೆ ಕರೆದದ್ದು ಗೊತ್ತಾಯ್ತು ನಾನು ಹೇಳಿದೆ ಬರುವುದಿಲ್ಲ ಬರುವುದಿಲ್ಲ ಯಾಕೆ ನಾನು ಹೊರಡುವುದಕ್ಕಿಂತ ಮೊದಲು ಹೊರಡುತ್ತಿದ್ದಾಗ ಕರೆದದ್ದು ಯಾಕೆ ಗೊತ್ತಾಯ್ತಾ ನೀನ್ ಯಾಕೆ ನಿನ್ನ ಈ ಬೊಂಬ ಮುಸುರ ನೋಡ್ಲಿಕ್ಕೆಲ್ಲ ಅಲ್ಲಿ ಮದುಮಗಳನ್ನು ಸಿಂಗರಿಸಿ ಕರೆದುಕೊಂಡು ಬಾಲಿನಿ ಅಮ್ಮನ ಹೌದು ಅದು ಏಳು ಎಂಟು ಯಾವಾಗ್ಲೂ ಇದ್ದದ್ದು ಹುಡಿಯ ನೋಡ್ಬೇಕಲ್ಲ ನೋಡುದಕ್ಕೆ ತಯಾರು ಮಾಡ್ತಾ ಇದ್ದೇನೆ ಯಾಕಂದ್ರೆ ಸಿಂಗಾರ ಆಗ್ಬೇಕಲ್ಲ ನೋಡಿ ತಿರುಗಿ ನೋಡಿ ನೋಡ್ಬೋದು ಎರಡನೇ ಹೆಂಡತಿ ಬರ್ಲಿಕ್ಕಿಲ್ಲ ಇಲ್ಲ ಇಲ್ಲ ನೀನು ಹೆದರಬೇಡಿ ತಿರುಗಿ ತಿರುಗಿ ನನಗಾದೀತು ಇನ್ನೇನಿಲ್ಲ ರೋಹಿತ್ರೆ ಅವಳಿಗೆ ಮಾತು ಬರ್ತದ ಮಾತು ಬರ್ತದೆ ಸಕಲ ವಿದ್ಯಾ ಸಂಪನ್ನೆ ನೀವು ಹೆದರುವ ಅಗತ್ಯಲ್ಲಿ ಅಲ್ಲಿ ಕುಳಿತುಕೊಳ್ಳಿ ಆಮೇಲೆ ಕರೆಯುತ್ತೇನೆ ಮಹಾರಾಣಿ ಹುಡುಗನ ಒಪ್ಪಿಗೆ ಸಿಕ್ಕಿದೆ ಆದ್ರೆ ಹುಡುಗಿಯಲ್ಲೊಂದು ಮಾತು ಕೇಳಿದ್ದೀರ ಕೇಳಬೇಕಮ್ಮ ಯಾಕಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದ್ರೂ ವ್ಯತ್ಯಾಸ ಹೋಯ್ತು ಅಂತ ಆದ್ರೆ ತಿರುಗತ್ತ ಜ್ಞಾನಿಗಳು ಆಡಿದ ಮಾತನ್ನು ನೀವು ಕೇಳಿಲ್ವ ಬಳಿಕ ಅಳಲುವ ಸುತೆ ಶಾಪಂತರಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ ಇದೆಂತ ಒಂದು ಬಾತುಕೋಳಿ ಯೋಗಕ್ಷೇಮ ವಿಚಾರಿಸಿ ಅದು ನಿನ್ನ ಮನೆಯಲ್ಲಿ ನಾನು ಸತ್ರೆ ನಿನಗೆ ಉಪಕಾರವ ನಾನು ಸಹಾಯ ಕಾಯ್ತಾ ಇದ್ದೀನಿ ಆ ಸ್ಥಳ ವಿಷಯ ವೀಸಲಾಗಿತ್ತು ಅದಕ್ಕೆ ಪ್ರಸಂಗ ಮಾತಾಡ್ತೀಯ ನನ್ನ ಮನೆ ನಿನ್ನ ತಲೆವೇನುಂಟಾ ಆದ್ದರಿಂದ ಕೇಳಿ ನೋಡುವ ಹೇಗಿದೆಯಮ್ಮ ಆ ಹೂ ತೋಟೆಲ್ಲ ಹೇಗುಂಟಮ್ಮ ಇದು
ಅಮ್ಮನಿಗೆ ಆದ್ರೆ ನನಗಾದಿ ಅಮ್ಮನೇ ಆಗಲಿ. ಮಾತಿನ ಭಾವ ಅರ್ಥ ಏನು? ಅಮ್ಮನಿಗೆ ಒಪ್ಪಿಗೆ ಆದ್ರೆ ಗಂಡು ನನಗಾದೀತು. ನಾನು ಹೇಳಿದ್ನಲ್ಲ ಹುಡುಗಿ ಅಂತ, ಈಗ ಒಳ್ಳೆಯ ಸಂಸ್ಕಾರ. ಒಬ್ರು ಹೋಯ್ತಾರೆ, ಇಲ್ಲಿ ಬೇಡ, ಸಭೆ ತುಂಬಾದುಂಟು, ಏಸಿಗೆ ಆಗ್ತದೆ. ಓ ಅಲ್ಲಿ ಮರದ ಬುಡಕ್ಕೆ ಹೋಗಿ. ಆಸೆ ಇಲ್ಲದವ ನನಗೆ ಈಗಲೂ ಅದಕ್ಕೆ ಪುರುಷ ಹಾಗಲ್ಲ. ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗ್ಬೇಕು. ಗಳಿಗೆ ತಪ್ಪಿದರೆ ಗುಡಿಗೆ. ಇನ್ನು ಹೂವಲ ಹೂವರ ಹೂವರ ಅಂತರ್ ಬಿಸಿ ಅಂತ ನೀವೇ ದೊಡ್ಡ ಬಿಸಿ ಅಲ್ಲಿ ಉಂಟಲ್ಲ. ಬನ್ನಿ ಈ ಕಡೆಗೆ ಬನ್ನಿ, ರೈರೆ ಈ ಕಡೆಗೆ ಬನ್ನಿ ಅಮ್ಮ. ಐ ಅಮ್ಮನಲ್ಲಿ ಕೊಡು, ಹುಡುಗಿಯ ಕೊಡ್ಲಿ, ಹುಡುಗಿಯಲ್ಲಿ ಕೇಳಿ ಇಳ್ಕೊಳ್ಳಿ. ರೈರೆ ಕುತ್ತಿಗೆ ಯಾಕೆ ರೈತ್ರೆ? ನಮ್ಮ ಕಾಲದಲ್ಲಿ ಮದುವೆ ಬೇಡ. ಹಾಕೋದು ಸಿರಿದ ಕಾಫುಲ್ಲ. ಅವರಿಗೆ ಬೇಡ ಅಂತೆ ಅಲ್ಲ ಮದುವೆ, ಅವರಿಗೆ 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 ಬೇಡ ಆದ್ರೆ ನಂಗೆ ಇರ್ಲಿ. ಅದರಲ್ಲಿ ನಾಮಫಲಕ ಹಾಕಬೇಕು. ಯಾಕೆ ಇದು ಯಾಕೆ ಯಾಕೆ ತಾಳಿ? ಏನು ತಾಳಿ? ಏನು ಇಲ್ಲಿ ಜನ ಉಂಟು, ಬಂದವರು ಅಲ್ಲಿ ತಾಳಿ ಅಂತ ಗೊತ್ತಾಯ್ತಲ್ಲ. ಅದು ಯಾರ ಯಾರ ಬೇಲಿ ಹಾರ್ತಾ ಉಂಟು? ಏನಿಲ್ಲ, ಅದು ಅಮ್ಮನ ಕೈಯಲ್ಲಿ ಕೊಡು. ಅದು ಯಾಕೆ ಗೊತ್ತಾಯ್ತಾ? ಯಾಕೆ ಕೊರಳಿಗೆ ಹಾಕುದಕ್ಕಿರುವುದು? ಯಾರ್ಯಾರ ಕೊರಳಿಗೆ ಅಲ್ಲ, ವಾದ್ಯದ ಬೈದರ ತನ್ನ ಕಂಡ ಬಟ್ಟೆಗೆ ನೋಡ್ಲಾರೇ ಅಣ್ಣ. ಉರ್ತು ಉರ್ತು ಉರ್ತದನ್ನ ತುರ್ಕಲ್ ಹಾಕೊಂಡು ಬೋರ್ಜಿ ಎಲ್ಲೇ ಸಾಧ್ಯ ಬೋಣಗ ಹೋಗ್ಬಿಟ್ರೆ ಎನ್ನ ಕಾಸು ಕೊರಲೆ ಬಂದ ನಮ್ಮದಲ್ಲ ತಿಕ್ಕಂದು ದನಿಕುಲ್ಲ ತಿಂತು ಓಡು ನಂಕಲ ಅಕ್ಕಲೇ ಕೊಡ್ದ ಓಡಾತೆ ಮುಟ್ಟಿ ಮುಂದೆ ಓಡ್ತದೆ ಅಣ್ಣ. ತಾರಮಾರ ದಕ್ಕೊಳ್ತಿ ಅಮ್ಮ ಸಂದರ್ಭದ್ದು ದಕ್ಕಲೆ ನಾನು ಸುತ್ತಲ್ಲ ಇಲ್ಲಿ ಕೆಲವು ಕೊಟ್ಟು ಬೈತ ಬಿಟ್ಟೆ ಉಳಿತ ಇಲ್ಲಿ ಅಭಿಮಾನಿಗಳಲ್ಲಿ ವಿಜ್ಞಾಪನೆ. ಇದೀಗ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಹೊರಡಲಿದೆ. ಹಣ್ಣು ಕಾಯಿ ಸಮರ್ಪಿಸುವ ಭಕ್ತಾಭಿಮಾನಿಗಳು ಸರದಿಯ ಸಾಲಿನಲ್ಲಿ ಬಂದು ಸಮರ್ಪಿಸಬೇಕು. ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗಲ್ಲ, ನಿನ್ನ ಅಪ್ಪ ಶೇಷಪ್ಪನ ಮನೆಗೆ. ಬಾಸೆ ಕೆಟ್ಟವ ಎಂತದಿದು? ದಾರಾ ಕಲಶ ಅದನ್ನ ಇಟ್ಕೊಂಡು ಬಲಿ ಬರುದೆ? ಬಲಿ ಬರುದಲ್ಲ, ಒಂದು ಹಿರಿಯವರಿಂದ ಮುಟ್ಟಿಸಬೇಕು ಅಂತ ಹೊರಡುವಾಗ ಪಕ್ಕ ನೆನಪಾಯ್ತು. ಎಷ್ಟು ದೊಡ್ಡ ಸಭೆ ಮಹಾರಾಜ! ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮೂರು ಸ್ವಾಮಿ ನಾನು ಮುಟ್ಟಿಸ್ಬೇಕಾ? ನೀನು ಮನೆಯಲ್ಲಿ ಮುಟ್ಟುವುದೇ ಸಾಕು, ಹಿಂದೆ ಹೋಗು. ಎಂತ ಹೋದ ಅವಸ್ಥೆ ಮಾಡ, ಬರಬೇಡ ಬರಬೇಡ. ಅಂದ್ರೆ ನನಗೆ ಬಂದು ಉಪದ್ರ ಪಕ್ಕದಲ್ಲಿ ಪಾಯ್ತು. ಏನು ಮಾಡುದು, ಅವರಿಗೆ ಬೇಸರ ಆಗ್ತದೆ. ಯಾಕಂದ್ರೆ ಅಷ್ಟು ದೂರದ ಇಲ್ಲಿಗೆ ಬಂದಿದ್ದೇವೆ, ನಮಗೊಂದು ಅವಕಾಶ ಕೊಡಲಿಲ್ಲ. ಸಮಸ್ಯೆ ಸುಲಭದ್ದು. ಹೀಗೆ ಮಾಡುವ, ಹೀಗೆ ಇಲ್ಲಿದ್ದವರು ನೀವು ಇದನ್ನು ಮುಟ್ಟಿ ಮುಟ್ಟುವ. ನೀವು ಸಿಕ್ಕಿದರೆ ಅವರು ನಿಮ್ಮನ್ನು ಮುಟ್ಟಿ, ಅವರನ್ನು ಹಿಂದಿನ ಅವರು ಮುಟ್ಟಿ ಮುಟ್ಟಾಲಿ, ಮತ್ತೆ ಅವರಷ್ಟಕ್ಕೆ ಮುಟ್ಟುತ್ತಾ ಇಲ್ಲಿ ಕೆಲಸ ಆಗ್ತಾ ಇಲ್ಲಿ. ಹಾ, ಒಮ್ಮೆ ಕೈ ಆಗು. ಹಾ, ಹಾಗೆ ಹಾಗೆ ಹಾಗೆ. ಎಂತದ್ದು ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದ ಹಾಗೆ? ಯಾಕೆ ಯಾಕೆ ಎಂತ ಗೊತ್ತಿಲ್ಲ ಅಂದ ಮೇಲೆ ಮತ್ತೆ ಅಧಿಕ ಪ್ರಸಂಗ ಯಾಕೆ? ಮಂಗ ನಿನ್ನ ಮುಸುಡು ಹಿರಿಯವರೆಲ್ಲ ಸೇರಿ ಮಧುಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ. ಹಿರಿಯವ ಅಂದ್ರೆ ನನ್ನ ಅಪ್ಪನ ಅಪ್ಪ ಅಲ್ಲ ಚಕ್ಕುಲಿ ಅಲ್ಲ, ತಪ್ಪು ನಿನ್ನದಲ್ಲ. ನಿನ್ನ ನಿನಗೆ ಕರೆದುಕೊಂಡು ಬಂದಿದ್ದಾನಲ್ಲ ಅವನಿಗೆ ಮೊದಲು ಕೊಡ್ಬೇಕಪ್ಪ. ಅದು ನಿನ್ನ ಅಪ್ಪ ಗಿರಿಯಪ್ಪ ಪೂರ ಹೋಯ್ತ, ನಾನಲ್ಲ. ಹೇಳಿದೆ ಪುರೋಹಿತರೆ ಇಲ್ಲಿಗೆ ಬರುವುದಿಲ್ಲ ಬರುವುದಿಲ್ಲ ಎಂದು. ಮತ್ತೆ ಅನ್ಯನ್ನ ಮಗ ಉಜಿರೆ ನಾರಾಯಣ ಇದ್ದಾನಲ್ಲ ಅವನಿಗೆ ನಾನು ಹೇಳಿದೆ. ಅಣ್ಣ ನಿಲ್, ನಾನಿದ್ದೇನಲ್ಲ ಬೈಲಿಕ್ಕೆ. ಅಣ್ಣಣ್ಣನ ಮಗ ಉಜಿರೆ ನಾರಾಯಣ ನಿನ್ನ ಮೂಗಿನ ಹೊಟ್ಟೆಯಿಂದ ಬಿದ್ದಿದಾನೋ ಮಂಗ? ಅಣ್ಣಣ್ಣನ ಮಗ ಗುಜಿರಿ ನಾರಾಯಣ ಮಂಗವ? ಅಣ್ಣಣ್ಣನ ಮಗ ಉಜಿರೆ ನಾರಾಯಣ
ಆಸೆ ಕೆಟ್ಟವ ಸ್ವಾಮಿ ಅದ್ಯಾರು ಸ್ವಾಮಿ ಅನ್ಯಣ್ಣನ ಮಗ ಉಜಿರೆ ನಾರಾಯಣ ಎಲ್ಲೋ ಕೇಳಿದಾಗುಂಟು ಕೇಳಿದಾಗುಂಟ ಅದು ನಿನ್ನ ಇದು ಮಾವನ ಮಗ ಹೋಗಲಿ ಕೂತ್ಕೊ ಅಮ್ಮ ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುದು ಉಂಟು ಅಂತ ಹಾಳು ಮಾಡುದಲ್ಲ ತಿಳಿದವರು ಏನು ಹೇಳಿದ್ದಾರೆ ಉಳಿತಾಯ ಮಾಡಿ ನಿಮಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ ಈಗ ನೀವು ಯಾರಿಗಾಗಿ ನನ್ನ ಮನೆಗೆ ಕೊಂಡು ಹೋಗಿ ಓರಾಯರೇ ಒಂದು ಅರಸಿನ ಎಣ್ಣೆ ಹತ್ತು ಹಚ್ಚು ನಾನು ಹೇಳಿದ ಹಾಗೆ ಹೇಳಬೇಕು ಎನ್ನರಸಿ ಎನ್ನರಸಿ ಎಲ್ಲಿ ಉಂಟು ಮಸಿ ಉಂಟು ಎನ್ನರಸಿ ನಿಮಗೆ ಸ್ವರ ಬರುದಿಲ್ಲ ಬರ್ತದೆ ಆಲೋಚನೆ ಮಾಡಿ ಅಷ್ಟು ದೊಡ್ಡ ನನಗೆ ಕೇಳುವುದಿಲ್ಲ ಅಷ್ಟು ದೊಡ್ಡ ಸಭೆ ಅಲ್ಲಿವರೆಗೆ ಕೇಳಬೇಕು ಬೇಡುವ ಕೇಳದ ಪರಿಮಾನ ಪರಿಣಾಮ ನಾಳೆ ಏನಾಗ್ತದೆ ಬಂದವರಲ್ಲಿ ಹೇಳ್ತಾರೆ ಕಾರ್ಯಕ್ರಮ ಬಹಳ ಒಳ್ಳೇದಾಗಿದೆ ಮತ್ತು ಮಗನಿಗೆ ಬಾಯಿ ಬರುದಿಲ್ಲ ಹಾಗಾಗಬಾರ್ದು ಹಾಗಾಗಬಾರ್ದು ಅಂತಾದ್ರೆ ಗಟ್ಟಿಯಾಗಿ ಮತ್ತೆ ಹೌದು ಎನ್ನರಸಿ ನೀವು ಸಾಯ್ಲಿಲ್ವ ಇನ್ನು ಸಾಯ್ಬೇಕಷ್ಟೇ ಏನು ಕೊಲ್ತೀರಾ ನೀವು ಮೊದ್ಲೇ ಹೇಳುದಲ್ಲ ಕಾಯ್ತಾ ಇದ್ದಾರೆ ನಾನು ಸಾಯ್ಬೇಕು ಮಣ್ಣು ಕೊಲ್ಲುವುದಕ್ಕೆ ಮತ್ತೆ ನೀವೆಂತದ್ದು ಆರು ಬಟ್ಟೆ ಕೊಡುದು ನೀವೇ ಹೇಳಿದ ನೋಡಿ ಆಲೋಚನೆ ಮಾಡಿ ನಾನು ಮೊದಲೇ ಹೃದಯ ರೋಗಿ ನನ್ನ ಎದೆ ಹೊಡೆದು ನಾನು ಸತ್ತರೆ ನೋಡಿ ಅದಕ್ಕೆ ಯಾರು ಗತಿ ಅದಕ್ಕೆ ಹೋಗುವ ಇದ್ದಾನೆ ಯೋಗಕ್ಷೇಮ ಎಲ್ಲ ನೋಡಿಕೊಳ್ಳುವುದಕ್ಕೆ ಎನ್ನರಸಿ ಎನ್ನರಸಿ ಹೊನ್ನರಸಿ ಹೊನ್ನರಸಿ ಪ್ರಾಣದರಸಿ ಪ್ರಾಣದರಸಿ ಪಟ್ಟದರಸಿ ಪಟ್ಟದರಸಿ ನಿಮ್ಮ ನಿನ್ನ ನಿಮಗೆ ಮದುವೆ ಆಗಿ ಅಭ್ಯಾಸ ಇಲ್ಲ ಅದೆಲ್ಲ ಅಭ್ಯಾಸ ಆಗಿದೆ ಅಲ್ವಾ ಅದು ನೋಡಿ ನಿನ್ನ ನಿನ್ನ ಕಮ್ಮಳದಂತ ಮುಖಕ್ಕೆ ಕಮ್ಮಳದಂತ ಮುಖಕ್ಕೆ ಎಲ್ಲಿ ಕಮಲದಂತಹ ಮುಖಕ್ಕೆ ಅರಸಿನ ಹಚ್ಚುತ್ತೇನೆ ಅರಸಿನ ಹಚ್ಚುತ್ತೇನೆ ಅಚ್ಚನ್ನ 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 ಅನ್ಯನ ಅಲ್ಲ ಅಚ್ಚನ್ನ ಓಯ್ ನೀವೆಂತದ್ದು ಗೋಡೆಗೆ ಸುಣ್ಣ ಕೊಡುದು ಹಚ್ಚುವುದು ಪುರೋಹಿತ್ರೆ ಎಂತ ಹಚ್ಚುದು ಒಮ್ಮೆ ಹಚ್ಚಿದ ಸಾಕಾಗುದು ಈಗ ಇಟ್ಕೊಳ್ಳಮ್ಮ ನಾನು ಹೇಳಿದಾಗ ಹೇಳು ಎನ್ನರಸ ಎನ್ನರಸ ಹೊನ್ನರಸ ಹೊನ್ನರಸ ಪ್ರಾಣದರಸ ಪ್ರಾಣದರಸ ಪಟ್ಟದರಸ ಪಟ್ಟದರಸ ಕಬ್ಬಿನ ರಸ ತೆಗಿಬೇಕು ಅಧಿಕ ಮಸಕ ಅರಸ ಅಂತ ನಿನ್ನ ನಿಮ್ಮ ಅಲ್ವಾ ಪುರೋಹಿತ್ರೆ ಅಷ್ಟು ತಯಾರಾಗಿದ್ದಾಳೆ ನೋಡಿ ನಿನ್ನ ಮುಜ್ಜಿನಂತಹ ಮುಖಕ್ಕೆ ಮುಜ್ಜಿನಂತಹ ಮುಖಕ್ಕೆ ಅದಾದ್ರೆ ಮುದ್ದಿನಂತಹ ಮುಖಕ್ಕೆ ಅದೇ ಅದೇ ಆ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ ಅರಸಿನ ಎಣ್ಣೆ ಹಚ್ಚುತ್ತೇನೆ ಅರಸಿನ ಹಣ್ಣು ಹಚ್ಚಿದ್ರೆ ಮೇಣಕ್ಕಾಗಿ ನೋಣ ಕೂತು ಪತೀತಿ ಆಗ್ತದೆ ಅರಸಿನ ಎಣ್ಣೆ ಹಚ್ಚುತ್ತೇನೆ ಅಚ್ಚಮ್ಮ 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 ಅದ್ಯಾರು ಪುರೋಹಿತ್ರ ಅಚ್ಚಮ್ಮ ಹಚ್ಚು ಅಂತ ಅಮ್ಮ ಕಾರ್ಯಕ್ರಮ ಬಹಳ ಒಳ್ಳೇದು ಎಂತದು ಒಳ್ಳೇದಾಗುದಮ್ಮ ಎಲ್ಲ ಕೂತು ಕುಡಿದು ನೋಡ್ತಾ ಇದ್ದಾರೆ ಹಾ ಹೇಳಿ ಎಲ್ಲರೂ ಸಾಲಾಗಿ ಬಂದು ಕೊಟ್ಟು ಹೋಗಿ ಬೇಗ ಆಗ್ಬೇಕು ಮತ್ತೆ ಫಲಾಹಾರದ ವ್ಯವಸ್ಥೆ ಉಂಟು ಯಾರು ಎದ್ದು ಬರ್ಲಿಕ್ಕಿಲ್ಲ ಸ್ವಾಮಿ ಅದೇನು ಆಮಂತ್ರಣದಲ್ಲಿ ಬರೆದು ಹಾಕಿದೆ ಏನು ಆಶೀರ್ವಾದ ಉಡುಗೊರೆ ಎಂಬುದು ಎಷ್ಟು ಒಳ್ಳೆ ವಿಷಯ ತಂದದ್ದು ಆಶೀರ್ವಾದವನ್ನು ಮಾಡಿ ಏನು ಖರ್ಚು ಮಾಡ್ಲಿಕ್ಕಿಲ್ಲ ಎಲ್ಲ ತಂದದನ್ನು ಮನೆಗೆ ಕೊಂಡು ಹೋದ್ರೆ ಆಯ್ತು ಮುಗೀತಲ್ಲ ಹಾಗಂತ ನೀವು ಸುಮ್ಮನೆ ಇರಬಾರ್ದು ನಿಮ್ಮ ಕೈ ಬೀಳಲೇಬೇಕು ಸ್ವಾಮಿ ನನ್ನ ಕೈ ಬಿದ್ದರೆ ನಿಮಗೆ ಗೊತ್ತಾದೀತು ನಾನಿರುವ ಒಬ್ಬ ಪುರೋಹಿತ ಮತ್ತೆ ನಿಮಗೆ ಜನ ಇಲ್ಲದ ಹಾಗೆಲ್ಲ ಸ್ವಾಮಿ ಮತ್ತೆ ವಧು ವರರನ್ನು ಆಶೀರ್ವಾದ ಮಾಡುವ ಮಾಡುವ ಸೋಮಜಾಡೇನ 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 ನಿಮ್ಮ ಕುಟುಂಬ ಸೋಮಜಾಡ ನೋವು ಕೊಟ್ಟಂತ ಪಟ್ಟೆ ಇದು ಹೇಳಿದ್ರೆ ನಿಮ್ಮ ಜೀವನ ಪರ್ಯಂತರ ನನ್ನ ಹೆಸರು ಹೇಳ್ತಾ ಇರಬೇಕು ಅಂತ ಆದ್ದರಿಂದ ಕೊಟ್ಟವರನ್ನು ಕೊಡದೇ ಇದ್ದ ಅದಕ್ಕಾಗಿ ಅವನ ಹೆಸರನ್ನು ಹೇಳ್ತಾ ಇರೋದು ಸೋಮಜಾಡೇನ ಓ ಪಟ್ಟೆ
ನಿನ್ನಲ್ಲಿ ನೂರೆಂಟು ಒಟ್ಟೆ ಕೊಟ್ಟರೆ ನಾನು ಕೆಟ್ಟೆ ಕೊಡುವುದು ಮಾತ್ರ ಲೊಟ್ಟೆ ಪುರೋಹಿತರುಗಳಿಂದ ಹುಡುಗರೆ ಮಧುಮಗನ ಕೊರಳಿಗೆ ಮಧುಮಗನ ಕೊರಳಿಂದ ಮಧುಮಗನ ಹೆಗಲಿಗೆ ಮತ್ತೆ ಬಂದಲ್ಲಿಗೆ ಎಲ್ಲಿಗೆ ಕೊಡ್ಲಿಕ್ಕಿಲ್ವ ಓದಲಿಲ್ಲ ಪಠ್ಯ ಕೊಡ್ತಾ ಹೋದ್ರೆ ನಮಗೆ ವರ್ಷಕ್ಕೆ ಪಠ್ಯ ಎಷ್ಟು ಬೇಕಾದ್ರೆ ಶಾಸ್ತ್ರಕ್ಕೊಂದು ಕೊಟ್ಟು ಮುಗಿಸುವುದು ಕೊಡುವ ಕ್ರಮ ಮಾಮಿ ಇನ್ನೊಂದು ನೀವು ಬೇಗ ಅದು ಬೇರೆ ಮಾಡಬೇಕಾಗಿ ನಮ್ಮ ಅದೊಂದು ಪುಣ್ಯ ನೋಡಿ ಇಷ್ಟು ದೊಡ್ಡ ಸಭೆ ಇರುವಾಗ ಇದನ್ನೊಂದು ಹೆಗಲಿಗೆ ಹಾಕಿಕೊಂಡು ಬಂದದ್ದರಿಂದ ಆಯ್ತು ಬರೀದೇ ಇದನ್ನು ಉಟ್ಟುಕೊಂಡು ಬರ್ತೇನೆ ಎಂತದು ಗೆದ್ದಲಿನಿಂದ ಆದಂತ ಉಪಕಾರ ಇದೆ ಇದ ಒಂದೇ ಹಗ್ಗದಲ್ಲಿ ಹಾಕಿದ್ದೆ ಇಳ್ಕೊಂಡು ಬರುವಾಗ ಬಟ್ಟೆ ಬದಲಾಗಿ ಹೋಯ್ತು ಯಾವ್ದಾದ್ರೂ ಶಾಸ್ತ್ರ ಒಂದು ಮುಗಿದ್ರೆ ಅಮ್ಮ ಇನ್ನು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಹುಡುಗಿಯಂತೂ ಇಳಿದು ಹೋಗುವುದು ಎಂತದು ಬರೋ ಐತ್ರೆ ಎಂತದ್ದು ನನ್ನ ಹೆಂಡತಿ ಅಲ್ಲಿ ನಾನು ಮಾತಾಡುದು ಬಸವನ ಹಿಂದೆ ಬೇಕಾದ್ರೆ ಅಲ್ಲಿ ಅಲ್ಲಿ ಕೂತು ಬರಿ ಮತ್ತೆ ಕರೀತೇನೆ ಅವ ಇವನ ಹೆಂಡತಿಯಲ್ಲಿ ಮಾತಾಡ್ತಿದ್ದೇನೆ ನಿಮ್ಮ ಹೆಂಡತಿಯಲ್ಲಿ ಬೇರೆ ಮಾತಾಡ್ತಿದ್ದೇನೆ ನಾನಲ್ಲ ಹಿಂದೆ ಹಿಂದೆ ನೋಡಮ್ಮ ಇವರೆಲ್ಲ ನಿಜರಿ ಜೊತೆಯಲ್ಲಿ ಇದ್ದವರು ಇವತ್ತು ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಅವರಿಂದ ಆಶೀರ್ವಾದ ಪಡೆಯುವ ಕ್ರಮ ಏನು ಮತ್ತೆ ಮಂಗಳಿಗೆ ಹೀಗೆ ಹೇಳ್ತಿದ್ದದ್ದು ಅಭ್ಯಾಸ ಮಾಡಿ ಎಂತದ್ದು ಅಭ್ಯಾಸ ಅವರಿಂದ ಆಶೀರ್ವಾದ ಪಡೆಯುವ ಕ್ರಮ ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳು ಅಣ್ಣಂದಿರೇ ಅಣ್ಣಂದಿರೇ ಅಕ್ಕ ನಿನ್ನೆಂತದ್ದು ಭಾಷಣ ಮತ್ತೆಂತದ್ದು ನೀನು ಸುಮ್ಮನೆ ಗೊತ್ತು ಗುರು ಹಿರಿಯರೇ ಇಷ್ಟರವರೆಗೆ ನಾನು ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ ಇಷ್ಟರವರೆಗೆ ನಾನು ನಿಮ್ಮ ಜೊತೆಯಲ್ಲೇ ಆಟವಾಡುತ್ತಾ ಇದ್ದೆ ಓ ಬಾಲೆ ಮೀಸದ ಕೊಮ್ಮರದ ಕೈದೆಪ್ಪ ಮಾವ ಆಟ ಆಡ್ತಾ ಇದ್ದೆ ಬಣ್ಣಗ ಅಡಿಗೆ ಕೊಂಬು ದೀರ್ಘವೆ ಓಡಿ ಆಟ ಆಡಿದ ನಿನ್ನ ಒಟ್ಟಿಗೆ ಅತ್ತು ಪುಂಜೆಯನ್ನ ಕೊಟ್ಟಿಗೆ ವಾ ನರಮಣಿ ಮಾರಯ ಇವತ್ತು ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ ಹಿರಿಯವರಾದ ನೀವು ಆಶೀರ್ವದಿಸಿ ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವದಿಸಿ ಇನ್ನೂ ನಿನಗೆ ಚಟ ಬಿಡ್ಲಿಲ್ಲಲ್ಲ ಮಹಾರಾಯ ಅಮ್ಮ ಇಲ್ಲಿ ಬನ್ನಿ ಸ್ವಾಮಿ ಅವಳ ವಿಷಯ ಹಾಗಿರ್ಲಿ ನೀವ್ಯಾಕೆ ಮಾಡು ಏಕಮ್ಮ ಏನು ಸ್ವಾಮಿ ನನ್ನ ಮಗಳನ್ನು ಎಷ್ಟು ಮುದ್ದಿಂದ ನಾನು ಸಾಕಿದ್ದೇನೆ ಹೌದೌದು ಪಾಪ ಬಾಯಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ಹೆದರ್ಬೇಡಮ್ಮ ಈಗ ಕರ್ಕೊಂಡು ಹೋಗ್ತಾನಲ್ಲ ಕಚ್ಚುವುದಕ್ಕೆ ಕಲಿಸಿ ಅಂತ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಏನು ಅಷ್ಟೇ ವಿಷಯ ವಿಷಯ ಉಂಟು ಎಂತಂತೆ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ನಾವೊಮ್ಮೆ ಇಣಿಕೆ ಬರುವನ ಬರ್ತೇನೆ ನಿನಗೆ ಹೋಗುವ ಕಾಲಕ್ಕೆ ಇಣುಕು ಅಭ್ಯಾಸ ಅಲ್ಲ ಎಂತ ಮಾಡಿ ಬೆನ್ನು ಗಟ್ಟಿಟ್ಟು ಅದವಳಿಗೆ ಮಾಡುವುದೆಂತ ಎಲ್ಲವರೂ ಕರ್ಕೊಂಡು ಹೋಗಿ ಏನು ಮಾಡ್ತಾರೋ ಅಷ್ಟನೇ ಮನೆಯ ಕೆಲಸ ಹೇಳಿಕೊಡ್ಲಿಕ್ಕೆ ಎಲ್ಲ ಮನೆಯಲ್ಲಿ ಜನ ಉಂಟು ಅದಕ್ಕೆ ಅಳು ಅಜ್ಜಮ್ಮ ಈರದೆ ಅಜ್ಜಮ್ಮ ಬುಳಿ ಪುಡಿ ಮಕ್ಕಳೇ ಬುಲಿ ಪೊಡ್ಚಿ ದಾಯದ ಬಂಡ ಪೆದ್ದಿ ಕರ್ಲು ಕಂಡಿದ್ದು ಬರ್ಪುಡು ನಮದಾಯ ಬುಲಿ ಪುಣ್ಣಂಕ ಮರಲ್ಲ ನಾನು ಸರ್ ಸಂಚಿಂಚಿ ಪೋಂಡ ಪೂರ ಸಮಾಪುಡು ಕೈ ತೈದೇ ಬರ್ರ ಬಂತಾವೆ ಬರ ಒಂದು ಆಶೀರ್ವಾದ ಪಡೀಬೇಕಮ್ಮ ನಾನು ಹೇಳಿದ ಹಾಗೆ ಕೈ ಮುಗಿದು ಅಣ್ಣಂದಿರಿ ಅಣ್ಣಂದಿರೆ ಅಕ್ಕಂದಿರೆ ಬಂಧು ಬಾಂಧವರೇ ಗುರು ಹಿರಿಯರೇ ನಾವಿಂದು ಇಲ್ಲಿ ಸೇರಿಕೊಂಡಿದ್ದೇವೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮನ್ನು ಮೇಲೆ ಕೊಂಡು ಹೋಗಿ ನೀವೇನು ಮತ ಪ್ರಚಾರ ಮಾಡುವುದಪ್ಪ ಎಂತ ಯಾಕೆ ಬರೋ ಇದ್ರೆ ನಾನು ಹೇಳ್ತೀನಿ ಅಷ್ಟೇ ಅಂದ್ರೆ ಸಾಕು ಅಷ್ಟನ್ನೇ ಅಭ್ಯಾಸ ಅಭ್ಯಾಸ ಬಿಡಿ ಇಲ್ಲಿ ಬೇರೆ ಹೊಸ ಅಭ್ಯಾಸ ಅಣ್ಣಂದಿರಿ ಅಣ್ಣಂದಿರಿ ಅಕ್ಕಂದಿರಿ ಅಕ್ಕಂದಿರಿ ಹಿರಿಯರೇ ಗುರು ಹಿರಿಯರೇ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ ನಾನು ಪುರೋಹಿತರ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ ಹೋಗ್ಬೇಕಂತೆ ಓ ಅಲ್ಲಿ ನಿಲ್ಲೇನು ಸುಂದಕ್ಕೆ ಬಿಟ್ಟಿದ್ದೇನೆ ಈಗ ಎಂಥದ್ದು ಹೋಗು ಹೋಗು ನಿನಗೆ ಹೇಳ್ತೇನೆ ಅದು ಆಗಬಹುದಾ ನಿನ್ನ ಹೆಂಡತಿಯನ್ನು ಆಗಬಹುದಾ ಎಂಥದಯ್ಯ ಅದು ನಿಮ್ಮ ಪುರಕ್ಕೆ ಬರುವುದಿಲ್ವೋ ಅಂತ ಹಿಂದೆ ಹೋಗುವಾಗ ನನ್ನ ಅಂದರೆ ನಿಮ್ಮ ನನ್ನ ಅಂದ್ರೆ ನಿಮ್ಮ ಅದನ್ನೇ ಹೇಳಿದ್ದು ಹೋದಯ ಪಿಶಾಚಿ ಇಲ್ಲ ಬಂದೆ ಗವಾಕ್ಷಿಯೊಳಗೆ ಅಂತ ಅಯ್ಯೋ ನಿಮ್ಮ ನನ್ನ ಮತ್ತೆ ನಿಮ್ಮ ಹೌದೌದು ಮಾಲಿನಿಯನ್ನು ಕರೆದುಕೊಂಡು ಹೋಗುತ್ತೇನೆ ಹಿರಿಯವರಾದ ನೀವು ಆಶೀರ್ವಾದ ಹಿರಿಯವರ ಅಂತ ನೀವು ಆಶೀರ್ವದಿಸಿ ಪುರೋಹಿತ ನಿಮ್ಮದಂತ ಆಶೀರ್ವಾದ ದೀರ್ಘಾಶ್ರಮ 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ
ನೀವು ಆಶೀರ್ವಾದ ಮಾಡಿದ್ದಲ್ಲ ಶಾಪ ಕೊಟ್ಟದ್ದು. ಆಶೀರ್ವಾದ ಹೆಣ್ಣು ಮಕ್ಕಳು ಅಂತ ತಾತ್ಸಾರ ಮಾಡಬಾರದು. ಸಂತಾನ ಅಭಿವೃದ್ಧಿ ಆಗುವುದೇ ಹೆಣ್ಣು ಮಕ್ಕಳಿಂದ ಮಾತ್ರ ಅಲ್ಲ, ಭಗವಂತ ನಿಮಗೆ ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ. ಎರಡೆರಡು ಕಡೆಯಲ್ಲಿ ಸಂಪಾದನೆ ಆಗ್ತಾ ಉಂಟು. ದಾನ ಮಾಡುವುದಕ್ಕೆ ಪ್ರಯತ್ನವನ್ನೇ ಹೋಗಿ ಹಾಲು ಕುಡಿ. ನಿಮ್ಮ ಆಶೀರ್ವಾದ ದೇವರಿದ್ದ ಸ್ವಾಮಿ. ಓ, ನನಗೊಂದು ಆಶೀರ್ವಾದ. ಏನು ಅಂತ? ಆದಷ್ಟು ಬೇಗ ಮೊದಲು ಹೋದವರು ಆಗಿ ಹೋಗ್ಬೇಕು ಅಂತ. ಹಾಗಲ್ಲ, ಮತ್ತೆ ಹೇಗೆ? ನೀವು ಮೊದಲು. ಹಾ, ನಾನು ಮೊದಲು ಹೋಗ್ಬೇಕು. ಮತ್ತೆ ಹೇಗೆ? ನಿಮ್ಗೆ ಸರಿಯಾದ ಬುದ್ಧಿ ದೇವರು ಕೊಡ್ಲಿ. ನನ್ನದೊಂದು ಮಾತು, ಅವರಿಗೆ 100 ಮಂದಿ ಹೆಣ್ಣು ಮಕ್ಕಳಿಗೆ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ದೀರಿ. ನಾಡಿದ್ದು ಹುಟ್ಟಿದ ಮೇಲೆ ಆ ಹೆಣ್ಣು ಮಕ್ಕಳಿಗೆ ಕೊಡ್ಲಿಕ್ಕೆ ಗಂಡಿಲ್ಲ ಅಂತ ಆಗಬಾರ್ದು. ನನಗೂ ಹೇಗೂ ಮದುವೆ ಆಗಿದೆ, ಒಂದು 100 ಮಂದಿ ಗಂಡು ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡಿ. ಸರಿಯಾಗಿ ನಿನ್ನ ಮುಸುಡನ್ನು ಕನ್ನಡಿಯಲ್ಲಿ ನೋಡಿದ್ದೇನೆ. ಅವ ನಾಡಿನ ದೊರೆ. ನೀನು ಎಕ್ಕಚ್ಚಿತ್ತ ಒಬ್ಬ ವ್ಯಕ್ತಿ. ಭವಿಷ್ಯವನ್ನು ಯಾರು ಬಲ್ಲವರು? ನಿನ್ನ ಅಪ್ಪ ಅವಲ್ಲವ. ಮದುವೆ ಮಕ್ಕಳು ನಿನಗೆ ಸಂತಾನ ಆಗದೇ ಇದ್ದವಾದಿ ದೇವಿ ಸತ್ತಾದಿಗ ಕೃತ್ರಿಮಾದಿಂದಾಗಿ ತಮ್ಮ ಪುತ್ರರೆಲ್ಲರೂ ದುರದಿ ಮೃತ್ಯುವ ಮಗಳ ಮದುವೆಯನ್ನು ವಿಜೃಂಭಣೆ ನಡೆಯಿತು. ಅವರ ದಾಂಪತ್ಯ ಪ್ರತೀಕವಾಗಿ ಮಗನೋರು ಹುಟ್ಟಿಕೊಂಡಿದ್ದಾನೆ. ಮಹಿಷನೆಂಬುದಾಗಿ ಹೆಸರನ್ನಿರಿಸಿದ್ದೇವೆ. ಆತನ ಆಟ ಪಾಠವನ್ನು ನೋಡುತ್ತಾ ಸಂತೋಷದಿಂದ ಇರ್ಬೋದಿತ್ತು. ಆದರೆ ಏನು ಮಾಡೋಣ, ನನ್ನದೊಂದು ಆಸೆ ಆಸೆಯಾಗಿ ಉಳಿಯಿತಲ್ಲ. ಈ ವಿಚಾರವನ್ನು ಯಾರೊಂದಿಗೆ ಹೇಳೋಣ? ಅಯ್ಯೋ, ನೀವು
ಸತ್ಯ ಮೇಲೆ ಸತ್ತಿರುವ ಬೈದೇನಿಲ್ಲ ಧೈರ್ಯಕ್ಕೆ ಮೆಚ್ಚಲೇಬೇಕು. ಸಿಂಹವಿಷ್ಣವನ್ನು ಏರಿದಾಗ ಅಂಬರ ಪದದಿಂದ ಹಾರಿಕೊಂಡು ಬಂದಿದ್ದೀಯ, ಮಾತ್ರವಲ್ಲ ಬಲವಾದಂತಹ ರೆಕ್ಕೆಯಿಂದ ಪಡಿ ದಪ್ಪಿಸಿದ ವೈದ್ಯ ಬಂದದ್ದ ಸುಭಟ. ಯಾರೋ ನೀನು ಬಂದರೂ ಕೂಡ